ನಮಸ್ತೆ ಅಡುಗೆ ಪ್ರಿಯರೇ ಎಲ್ಲರಿಗೂ ಸ್ವಾಗತ ನಾನಿವತ್ತು ತುಮ್ ತುಂಬ ಸರಳವಾಗಿ ಮತ್ತು ರುಚಿಯಾಗಿರುವಂತಹ ಟೊಮೊಟೊ ಬಾತನ್ನು ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡೋದಂತ ಇದ್ದೀನಿ ಬನ್ನಿ ಇವಾಗ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಚಮಚದಷ್ಟು ತುಪ್ಪನ ಇದ್ದೀನಿ ಈ ರೀತಿ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಬರೀ ತುಪ್ಪ ಕೂಡ ಹಾಕ್ಕೋಬೋದು ನಂತರ ನಾನಿಲ್ಲಿ ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ಈ ಏಲಕ್ಕಿನ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಹಾಕೋದ್ರಿಂದ ರಸ ಎಲ್ಲ ಚೆನ್ನಾಗಿ ಬಿಡ್ಕೊಳುತ್ತೆ ನೋಡಿ ನಂತರ ಒಂದು ಸ್ವಲ್ಪ ಚಕ್ಕೆ ಹಾಗೂ ಒಂದು ಮೂರರಿಂದ ನಾಲ್ಕು ಲವಂಗಗಳನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಈ ರೀತಿ ಸ್ಟಾರ್ ಮಗ್ಗು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅದನ್ನು ಪೂರ್ತಿ ಹಾಕೋಕ್ಕಿಬಿಡಿ ನೋಡ್ತೀವಿ ಇಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ತುಂಬ ಹಾಕೊಂಡ್ರೆ ಅದೇ ಮಸಾಲೆ ಸ್ಮೆಲ್ಲು ತುಂಬಾ ಜಾಸ್ತಿ ಆಗಿಬಿಡುತ್ತೆ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೂ ಎರಡು ಹಸಿರು ಮೆಣಸಿನ್ಕಾಯಿನ ನಾನು ಇಲ್ಲಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮತ್ತು ಇದನ್ನೆಲ್ಲ ಹಾಕ್ಕೊಂಡು ಈ ರೀತಿ ಒಂದು ಮೂವತ್ತು ಸೆಕೆಂಡ್ನಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೇನು ಹಾಕ್ಕೊಂಡಿದ್ದೀನಲ್ಲ ಇದ್ರೆಲ್ಲಾದ್ರೂ ಆ ಸ್ಮೆಲ್ಲೆಲ್ಲ ಎಣ್ಣೆ ಒಳಗಡೆ ಬಿಟ್ಕೋಬೇಕು ಏಲಕ್ಕಿ ಚಕ್ಕೆ ಮತ್ತು ಲವಂಗ ಅದೆಲ್ಲ ನಂತರ ನಾನಿಲ್ಲಿ ಮೂರು ಹುಳಿ ಟೊಮೊಟೊ ಹಾಗೂ ಎರಡು ಸಿಹಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈ ಟೊಮೊಟೊನ ಒಂದು ತರ್ಟಿ ಸೆಕೆಂಡ್ನಷ್ಟು ಈ ಎಣ್ಣೆಯಲ್ಲಿ ಮಾಗಿಸ್ಬಿಟ್ಟು ನಂತರ ನಾನು ಇದಕ್ಕೆ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬಟಾಣಿನ ಹಿಂದಿನ ದಿನ ನೆನಕಿ ಕೂಡ ಹಾಕ್ಕೊಬೋದು ನೀವು ನೆನಕಿಲ್ಲ ಅಂದರೆ ನಾನು ನೋಡಿ ಈ ರೀತಿ ಒಂದು ಐದರಿಂದ ಆರು ಕೂಗುನಷ್ಟು ಕುಕ್ಕರ್ನಲ್ಲಿ ಕೂಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಕೂಡ ನೆನಕಿರಲಿಲ್ಲ ಆ ರೀತಿ ಅದಕ್ಕೋಸ್ಕರ ಈ ರೀತಿ ಕುಕ್ಕರ್ನಲ್ಲಿ ಕುಕ್ಸ್ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ನೀವು ಮಿಕ್ಸಿಗೆ ಹಾಕಿ ಪೇಸ್ಟ್ನ ಮಾಡಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿ ಜಜ್ಜಿ ಹಾಕಿದ್ರೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಕ್ಕೆ ಲವಂಗ ಕೂಡ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಗೂ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿ ಮತ್ತೆ ಹಾಕ್ಕೋಬೋದು ಇವಾಗ ಇದೆಲ್ಲನೂ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಇದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೂರು ಕಪ್ಪು ಅಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ ಐದು ಕಪ್ಪು ಅಕ್ಕಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ಮೂರು ಕಪ್ ಅಕ್ಕಿಗೆ ಆರು ಕಪ್ ಹಾಕೋತೀವಿ ಬಟ್ ನಾನಿಲ್ಲಿ ಒಂದು ಕಪ್ಪು ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಟೊಮೊಟೊದಲ್ಲೂ ಕೂಡ ರ ನೀರಿನ ಅಂಶ ಇರುತ್ತೆ ಹಾಗೆ ನಾನು ಬಟಾಣಿ ಕೂಗಿಸ್ಕೋಬೇಕಾದ್ರೂ ನೀರನ್ನ ಹಾಕ್ಕೊಂಡಿದ್ದೆ ಸೊ ಇಲ್ಲಿ ಒಂದು ಕಪ್ಪು ನೀರನ್ನು ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಕುದಿ ಬರೋವರೆಗೂ ನಾನು ಕುದಿಸ್ಕೊಳ್ತಾ ಇದ್ದೀನಿ ಒಂದು ಕುದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆದಾಗ ನೋಡಿ ನಾನಿಲ್ಲಿ ಅಕ್ಕಿನ ಸ್ವಲ್ಪ ಚೆನ್ನಾಗಿ ತೊಳೆದು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹೆಚ್ಚಿ ಇದ್ದೀನಿ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ಇಷ್ಟು ಚೆನ್ನಾಗಿ ಇದೆ ಅಂದರೆ ಈ ಪರಿಮಳ ಆಹಾ ನೋಡಿ ಇವಾಗ ನಾನು ಈ ರೀತಿ ಸ್ವಲ್ಪ ರುಚಿ ನೋಡಿಬಿಟ್ಟು ಉಪ್ಪು ಕಡಿಮೆ ಅನ್ನಿಸ್ತು ನನಗೆ ಸೊ ಈಗ ಒಂದು ಮತ್ತೊಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ನೀವು ಕೂಡ ಟೇಸ್ಟನ್ನು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಕುಕ್ಕರ್ನ ಮುಚ್ಚಿ ಎರಡು ಮಾತ್ರ ಇದ್ದೀನಿ ತುಂಬ ಮೂರು ನಾಲ್ಕಿನ ಬೇಕಾಗೋದಿಲ್ಲ ಎರಡು ಕೂಗಿದರೆ ಚೆನ್ನಾಗಿ ಎಲ್ಲನೂ ಬೆಂದಿರುತ್ತೆ ನೋಡಿ ಇವಾಗ ಕುಕ್ಕರು ತಣ್ಣಗಾಗಿದೆ ನಾನಿವಾಗ ತೋರಿಸ್ತೀನಿ ನನ್ನ ಟೊಮೊಟೊ ಭಾತಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಆಹಾ ಘಮ ಘಮ ಅಂತ ಬರ್ತಾಯಿದೆ ನೀವು ಒಂದು ಈ ರೀತಿ ಒಂದು ಸೌಟ್ ಅಥವಾ ಸ್ಪೂನಿಂದ ಲೈಟಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ಬಿಸಿ ಇರೋದ್ರಿಂದ ತುಂಬ ಹಿಂಗೆ ಮಿಕ್ಸ್ ಮಾಡ್ತಾಯಿದ್ರೆ ತುಂಬ ಮುದ್ದೆ ಮುದ್ದೆ ಥರ ಆಗೋಗ್ಬಿಡುತ್ತೆ ಸೊ ಇದೇ ರೀತಿಯಾಗಿ ನಾವು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಈ ರೀತಿ ಹಿಂಗೆ ಮಗ್ಜ್ ಹಾಕ್ಕೊಳ್ಳೋಣ ಈ ರೀತಿ ಹಾಕೋದ್ರಿಂದ ನಮಗೆಲ್ಲಾನು ಪೂರ್ತಿ ಬಟಾಣಿ ಎಲ್ಲ ಕೆಳಗಡೆ ಹೋಗಿ ಕೂತಿರುತ್ತೆ ಈ ರೀತಿ ಮಾಡೋದ್ರಿಂದ ಎಲ್ಲ ಚೆನ್ನಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಮ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ನಾನಿವಾಗ ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆ ನೀವು ಚಟ್ನಿ ಇಲ್ದನೇ ಈ ಟೊಮೊಟೊ ಭಾತ್ ತಿಂತಿದ್ರಂದರೆ ಇದು ನಿಜವಾಗ್ಲೂ ಇನ್ಕಂಪ್ಲೀಟ್ ಆಗುತ್ತೆ ಇದಕ್ಕೆ ಚಟ್ನಿ ಮಾಡಿದ್ರೇ ಈ ಟೊಮೊಟೊ ಬಾತು ಪೂರ್ತಿಯಾಗಿ ಆಗೋದು ಇದು ನಾನಿವಾಗ ನೆಕ್ಸ್ಟ್ ಚಟ್ನಿನ ಕೂಡ ಮಾಡಿ ತೋರಿಸ್ತೀನಿ ನೋಡ್ತಿದ್ರಲ್ಲ ಟೊಮೊಟೊ ಭಾತ್ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ಬನ್ನಿ ಚಟ್ನಿನ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಸ್ವಲ್ಪ ಟೊಮೊಟೊನ ಹಾಕ್ಕೊಂಡು ಒಂದು ಎರಡು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೂರಿಂದ ನಾಲ್ಕು ಹಸಿರು ಮೆಣ್ಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಯಾಕೆಂದರೆ ನಾವಿಲ್ಲಿ ಈ ಚಟ್ನಿನ ಪೂರ್ತಿ ತೆಳ್ಳಗೆ ಮಾಡೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಅನಿಸುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಾನಿಲ್ಲಿ ಹುರುಗಡ್ಲೇನ ಹಾಕ್ಕೊಳ್ತಾ ಇದ್ದೀನಿ ಈ ರೀ ಈ ಟೊಮೊಟೊ ಭಾತಿಗೆ ಹುರಗಡ್ಲೆ ಚಟ್ನಿನೇ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಹಾಕ್ಕೊಳ್ತಾ ನಾವು ಪೂರ್ತಿ ಸಣ್ಣಗೆ ರುಬ್ಕೊಳ್ಳೋಣ ಹಾಗೆ ಸ್ವಲ್ಪ ತೆಳ್ಳಗೆ ಕೂಡ ರುಬ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ಇದನ್ನು ರುಬ್ಬಿ ತೋರಿಸ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಎಷ್ಟು ಸಣ್ಣ ಆಗಿದೆ ಅಂತ ಹಾಗೆ ಎಷ್ಟು ತೆಳ್ಳು ಇದೆ ಅಂತ ನೋಡಿ ಇದೇ ರೀತಿಯಾಗಿರಬೇಕು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾವು ಇದನ್ನು ಕೂಡ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ರುಚಿಯಾಗಿರುವಂತಹ ಟೊಮೊಟೊ ಬಾತನ್ನು ತುಂಬ ಸರಳವಾಗಿ ಹೇಗೆ ಮಾಡೋದಂತ ನೀವು ಕೂಡ ಮಾಡ್ಕೊಳ್ಳಿ ಹಾಗೆ ಹೇಗೆ ಬಂತಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಮತ್ತು ನಿಮಗೆ ನಾನು ಈ ವಿಧಾನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು